सो हाई गाइस वेलकम बैक टू द चैनल सो तुम आलमोस्ट टू मंथ्स आयतु वीडियो हाकि याकंद्रे स्वल्प पर्सनल रीजन्स इंद वीडियो एनु पोस्ट माडकागलिल्ल सो इवत्तिंद करेक्ट आगि वीडियो पोस्ट मार्तीनि वारकोंदोंदु वीडियो तर पोस्ट माड्कोंडु होग्तीनि सो सारी फॉर दैट वीडियो हाकदिल्लदक्कोस्कर क्षम्स बिडि इमेलिंद करेक्ट आगि वीडियो हाकोंडु बर्तीनि सो इवत्तेनप्प वीडियो अंद्रे नम्म चानल अल्लि फस्ट अपग्रेड माडिदीनि ಫಸ್ಟ್ ಅಂದರೆ ಸೆಕೆಂಡ್ ಅಪ್ಗ್ರೇಡ್ ಫಸ್ಟ್ ಅಪ್ಗ್ರೇಡ್ ಏನಂತ ಆಮೇಲೆ ಹೇಳ್ತೀನಿ ಸೆಕೆಂಡ್ ಅಪ್ಗ್ರೇಡ್ ಮಾಡಿದ್ದೀನಿ ಮೇಜರ್ ಅಪ್ಗ್ರೇಡ್ ಸೊ ಅದೇನಂತ ಹೇಳ್ತೀನಿ ನೋಡಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ದಿಸ್ ಇಸ್ ದ ಒನ್ ಸೊ ಇದೇ ಫಸ್ಟ್ ಅಪ್ಗ್ರೇಡ್ ಸೊ ಹೆಲ್ಮೆಟ್ ತೊಗೊಂಡಿದ್ದೀನಿ ಸೊ ನಮ್ಮ ಚಾನಲಲ್ಲಿ ಸೊ ನನ್ನ ಹತ್ರ ಫಸ್ಟ್ ಒಂದು ಹೆಲ್ಮೆಟ್ ಇತ್ತು ವೇಗನ ಆಕ್ಸರ್ ಅಂತ ನೆನಪಿಲ್ಲ ಸರಿ ಆಕ್ಸರ್ ಅಲ್ಲ ವೇಗನ ಇಲ್ಲ ಸ್ಟಡ್ಸ ಯಾವುದೋ ಒಂದು ಇತ್ತು ಸೊ ಅದು ಸ್ವಲ್ಪ ದಿನ ಯೂಸ್ ಮಾಡ್ತಿದ್ದೆ ಮತ್ತು ಈಗ ಬಿಟ್ಟು ಈಗ ಹೊಸದು ತಗೊಂಡಿದ್ದೀನಿ ಆಕ್ಸರ್ ರೇಜ್ R3 ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಸೊ ಅದೇ ಇವತ್ತಿನ ವಿಡಿಯೋ ಸೊ ಎಸ್ ಲೆಟ್ಸ್ ಅನ್ಬಾಕ್ಸ್ ಇಟ್ ಸೊ ಕಲರ್ ಯಾವುದಂತ ಗೆಸ್ ಮಾಡಿ ಕಮೆಂಟಲ್ಲಿ ಗೆಸ್ ಮಾಡಿ ಎಸ್ ಅನ್ಬಾಕ್ಸ್ ಮಾಡೋಣ ಎಸ್ ಬೀಜಮುಡು ಬೀಜಮುಡು ಟ್ಯಾನ್ 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 ಸೊ ಇದು ನೋಡಿ ಇದು ಬಂದು ವಿಂಗ್ಲೆಟ್ ಈ ಸೈಡಿಗೆ ಇಟ್ಬಿಡೋಣ ಸೊ ಅದ್ರ ಜೊತೆ ಚಿನ್ ಮೌಂಟು ತೊಗೊಂಡಿದ್ದೀನಿ ಜೊತೆಗೆ ಸೊ ದಿಸ್ ಇಸ್ ದಿ ಎಸ್ ಸೊ ದಿಸ್ ಇಸ್ ದಿ ಹೆಲ್ಮೆಟ್ ಸೀ ಗೈಸ್ ಇಟ್ಸ್ ಆಕ್ಸರ್ ರೇಜ್ R3 ಸೊ ಇದೇ ಹೆಲ್ಮೆಟ್ ತೊಗೊಂಡಿರೋದು ಸೊ ನಾನು ಇದು ಎಲ್ಲಿ ತೊಗೊಂಡಿದ್ದಪ್ಪ ಅಂದರೆ ಮೋಟೋ ಡ್ರಿಫ್ಟ್ ಬ್ಯಾಂಗ್ಳೂರ್ HSR ಲೇಔಟಲ್ಲಿ ಇರೋದು ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಓ ಪೇಯ್ಡ್ ಪ್ರಮೋಷನ್ ಅಲ್ಲ ಅಂತ ಏನು ಅಂದ್ಕೊಂಬಿಡಿ ಸೊ ನಾನು ಅಲ್ಲಿ ತೊಗೊಂಡೆ ಸ್ವಲ್ಪ ರಿಸರ್ಚ್ ಮಾಡಿ ಸೊ ಯಾರಿಗಾರು ಬೇಕಾದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ತೋರಿಸ್ತಾರೆ ಯಾವ್ದಾದ್ರು ಹೆಲ್ಮೆಟ್ಸ್ ಇದೆ ಅಂತ ಸೊ ಹೊಸ ಸ್ಟಾಕ್ ಬಂದಿದೆ ಆ್ಯಕ್ಚುಲಿ ಸೊ ಅದಕ್ಕೆ ನಾನು ನಿನ್ನೆ ಪರ್ಚೇಸ್ ಮಾಡಿದೆ ಸೊ ಬೇಕಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಸೊ ತೊಗೊಳ್ಳಿ ಸೊ ಅನ್ಬಾಕ್ಸ್ ಮಾಡೋಣ ಬ್ಯಾಗೆಲ್ಲ ಕೊಟ್ಟವ್ರಿಗಳು ಸಪ್ರೇಟಾಗಿ ನಾವೇ ನಂಗೆ ಬ್ಯಾಗ್ ಹಾಕೊಂಡು ಹೋಗೋ ಥರ ಕಿಡ್ಡಿಂಗ ಬ್ಯಾಗ್ ಕೊಡ್ತಾರೆ ಗುರು 4,000 ಕೊಟ್ಟು ಹೆಲ್ಮೆಟ್ ತಗೊಬೇಕಾದ್ರೆ ಬ್ಯಾಗ್ ಕೊಡಲಿಲ್ಲ ಅಂದರೆ ಉರಿದೋಗಲ್ವಾ ಸ್ಕ್ರ್ಯಾಚ್ ಪ್ರೂಫ್ ಸೊ ದಿಸ್ ಇಸ್ ಒಂದು ಕಲರ್ ಗೆಸ್ ಮಾಡಿ ಕಲರ್ ಗೆಸ್ ಮಾಡಿ ಸೊ ನನ್ನ ಬೈಕಿನ ಕಲರೇ ತೊಗೊಂಡಿದ್ದೀನಿ ಟ್ಯಾನ್ 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 ಸೊ ಹೆಲ್ಮೆಟಿಗೆ ಏನು ಇಷ್ಟು ಎಕ್ಸೈಟ್ ಆಗ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ಒಂದು ಟ್ರೂ ಬೈಕರಿಗೆ ಗೊತ್ತು ಒಂದೊಂದು ಅಕ್ಸಸರೀಸು ತೊಗೊಬೇಕಾದ್ರೆ ಎಷ್ಟು ಖುಷಿ ಆಗ್ತಾನೆ ಅಂತ ನಾನು ಚಿನ್ ಮೌಂಟ್ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸೊ ಸೊ ಹಾಂ ಹೆಲ್ಮೆಟ್ ಒಳಗೆ ಇದೊಂದು ಕೊಟ್ಟಿದೆ ಸ್ಟಿಕ್ಕರ್ಸ್ ಇದೇನಂದರೆ ತೋರಿಸ್ತೀನಿ ತಡೀರಿ ಸೊ ಕಾಣಿಸ್ತಿದ್ಯಾ ಎಸ್ ಇದು ಸ್ಟಿಕ್ಕರಲ್ಲಿ ಅಂಟಿಸ್ಕೊಬೋದು ಇಲ್ಲಿ ಹಾಕಿದ್ದಾರೆ ನೋಡಿ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಡು ನಾಟ್ ರಿಮೂವ್ ದ ಹೆಲ್ಮೆಟ್ ಅನ್ಲೆಸ್ ಯುವರ್ ಡಾಕ್ಟರ್ ಆರ್ ಮೆಡಿಕಲ್ ಅಸಿಸ್ಟ್ ಸೊ ಇದರಲ್ಲಿ ಇದನ್ನು ಹೆಲ್ಮೆಟ್ ಮೇಲೆ ಅಂಟಿಸ್ತೀನಿ ಸೊ ಇನ್ ಕೇಸ್ ಏನಾರಾದರೆ ಎ ಪಾಸಿಟಿವ್ ನನ್ನ ಬ್ಲಡ್ ಗ್ರೂಪ್ ಬಂದು ಎ ಪಾಸಿಟಿವ್ ಸೊ ಮೇಲೆ ಅಂಟಿಸ್ತೀನಿ ಸೊ ನೆಕ್ಸ್ಟು ಆಕ್ಸರ್ ಸೊ ಇದನ್ನು ಹೆಲ್ಮೆಟಲ್ಲಿ ಹಾಕ್ತೀನೋ ಬೈಕಲ್ಲಿ ಹಾಕ್ತೀನೋ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ಹಾಕ್ತೀನಿ ಆ್ಯಂಡ್ ಇದು ಬಂದು ಒಂದು ಸ್ಟಿಕ್ಕರ್ಸ್ ಇದು ಎಲ್ಲಂದರೆ ನೈಟ್ ರೈಡ್ ಮಾಡಬೇಕಾದ್ರೆ ನಿಮಗೆ ಇಂಡಿಕೇಶನ್ ತೋರಿಸೋಕ್ಕೋಸ್ಕರ ಅಂಟಿಸ್ಕೊಬೋದು ಸೊ ನಾನು ಬೈಕಲ್ಲೂ ಹಾಕ್ತೀನಿ ಇಲ್ಲಿ ಹೆಲ್ಮೆಟಲ್ಲೂ ಒಂದು ಹಾಕ್ತೀನಿ ಸೊ ಫೈನಲಿ ದಿಸ್ ಇಸ್ ಎ ಹೆಲ್ಮೆಟ್ ಸೊ ನಾನು ಟಿಂಟೆಡ್ ವೈಸರ್ ತೊಗೊಂಡಿದ್ದೀನಿ ಸೊ ಬ್ಲ್ಯಾಕ್ ಕಲರ್ ವಿತ್ ಆರೆಂಜ್ ಆಕ್ಸರ್ ಡಾಟ್ ಸರ್ಟಿಫೈಡ್ ಸೊ ಇದೇ ಹೆಲ್ಮೆಟು ಸೊ ಹೆಲ್ಮೆಟ್ ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಸೊ ಹೆಲ್ಮೆಟ್ ಹಾಕೋದು ಒಂದು ಸಪ್ರೇಟ್ ಒಂದು ವೇ ಇದೆ ಸುಮ್ಮನೆ ಎತ್ತಿಂಗ್ ಹಾಕೋಣದಲ್ಲ ಸೊ ಇಲ್ಲಿ ಕೆಳಗಡೆ ಲಾಕ್ ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೊಬೇಕು ಫಸ್ಟು ಇಟ್ಕೊಂಡು ಹಿಂಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಎಕ್ಸ್ಪ್ಯಾಂಡ್ ಮಾಡಿ ಹಿಂಗೆ ಎತ್ತಿ ಹಿಂಗೆ ಜಸ್ಟ್ ಹಿಂಗೆ ಎಳೀರಿ ಇಷ್ಟೇ ಬೇರೆ ಏನಿಲ್ಲ ಸೊ ಹೇಗಿದೆ ಕಮೆಂಟ್ ಮಾಡಿ ಮಾಸಾ ಸೊ ಏನು ಈ ಹೆಲ್ಮೆಟ್ ಹಾಕಿ ಇದೊಂದು ಹಿಂಸೆ ಗುರು ಎಷ್ಟೇ ನೀವು ಕಷ್ಟಪಟ್ಟು ತಲೆ ಬಚ್ಕೊಂಡ್ರು ಏನೇ ಮಾಡಿದ್ರು ಲಾಸ್ಟಿಗೆ ಕೂದಲು ಹೆಂಗೆ ಬೇಕೋ ಹಂಗೆ ಹೋಗುತ್ತೆ ಅದರಲ್ಲಿ ಗಡ್ಡನ ಒಳ್ಳೆ ನಾಯಿಗಡ್ಡ ಆದಂಗೆ ಆಗ್ಬಿಡುತ್ತೆ ಸೊ ನಾಯಿಗಡ್ಡ ಇಲ್ಲಲ್ಲ ಸಾರಿ ಏನೇನೋ ಬರ್ತಿದೆ ಖುಷಿಯಲ್ಲಿ ಏನೇನೋ ಮಾತಾಡ್ತಿದ್ದೀನಿ
ಸೊ ಇದೇ ನೋಡಿ ಟಿಂಟ್ ಅಡ್ವೈಸರ್. ಸೊ ಇನ್ನು ನಾನು ರ್ಯಾಪರ್ ಇದು ಕವರ್ ಕೂಡ ರಿಮೂವ್ ಮಾಡಿಲ್ಲ, ರಿಮೂವ್ ಮಾಡಿ ತೋರಿಸ್ತೀನಿ ಸರ್. ಸೊ ಇಲ್ಲಿ ಏರ್ ಇನ್ಲೆಟ್ ಇದೆ, ಆಮೇಲೆ ಇಲ್ಲೊಂದು ಏರ್ ಇನ್ಲೆಟ್ ಇದೆ, ಆಮೇಲೆ ಇಲ್ಲಿ ವಿಂಗ್ಲೆಟ್ ಹಾಕೋದು. ವಿಂಗ್ಲೆಟ್ ತೋರಿಸ್ತೀನಿ ತಡೀರಿ. ವಿಂಗ್ಲೆಟ್ ಅಂದರೆ ಏನಂದರೆ ಸುಮ್ಮನೆ ಸ್ಟೈಲ್ ಅಷ್ಟೇ, ಬೇರೆ ಏನಿಲ್ಲ. ಸೊ ದಿಸ್ ಇಸ್ ದ ಒನ್ ವಿಂಗ್ಲೆಟ್. ಇದನ್ನು ಇಲ್ಲಿಂದೆ ಈ ಥರ ಹಾಕಬೇಕು ಆಯಿತಾ. ಸೊ ಇದನ್ನು ಹಾಕ್ತೀನಿ, ಹಾಕಿ ನಿಮಗೆ ಫೋಟೋ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮೇಜರ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಕಾರ್ ಹೊಸದು ಲಾಂಚ್ ಆಗಲಿ, ಬೈಕ್ ಲಾಂಚ್ ಆಗಲಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದೇನೇನು ಅಂತ ಪೋಸ್ಟಿಲ್ಲ ಸ್ಟೋರಿ ಹಾಕ್ತಿರ್ತೀನಿ. ಸೊ ನೀವು ನನಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ಏನೇ ಡೀಟೇಲ್ಸ್ ಕೇಳಿದ್ರು ನಾನು ಹೇಳ್ತೀನಿ. ಸೊ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್ ಫಾರ್ ಮೇಜರ್ ಅಪ್ಡೇಟ್ಸ್. ಸೊ ಇಮೇಲಿಂದ ಟ್ರಿಪ್ಸ್ ಹೋಗ್ತೀವಿ. ಸೊ ಎಲ್ಲ ತುಂಬ ಜನ ಕೇಳ್ತಿದ್ರು ಯಾಕೆ ರಿವ್ಯೂ ಮಾಡ್ತಿಲ್ಲ, ಏನು ಒಂದು ಎರಡು ಮೂರು ರಿವ್ಯೂ ಮಾಡಿದ್ಮೇಲೆ ಸುಮ್ಮನೆ ಬಿಟ್ಬಿಟ್ಟಲ್ಲ, ಯಾಕೇನು ರಿವ್ಯೂ ಮಾಡ್ತಿಲ್ಲ ಅಂತ. ರಿವ್ಯೂ ಮಾಡ್ತಿಲ್ಲ ಏನು ಒಂದು ಕಾರಣ ಅಂದರೆ, ನಿಜ ಹೇಳಬೇಕಂದ್ರೆ ಯಾರು ಶೋರೂಮಲ್ಲಿ ಬೈಕ್ ಕೊಡ್ತಿಲ್ಲ, ಅದೇ ಮೇನ್ ಪ್ರಾಬ್ಲಮ್. ಸೊ ಕೋವಿಡ್ ಮುಂಚೆ ಏನು ಪ್ರಾಬ್ಲಮ್ ಇರಲಿಲ್ಲ, ಆರಾಮಾಗಿ ಬೈಕ್ ಕೊಡ್ತಿದ್ರು. ಸೊ ರಿವ್ಯೂ ಮಾಡ್ಬೋದು. ಈಗ ಅಂದರೆ ತುಂಬ ಅಂದರೆ ತುಂಬ ನಾವು ಮ್ಯಾನೇಜರ್ ಹತ್ರ ಮಾತಾಡಬೇಕು, ಅವ್ರ ಹೆಡ್ ಇರ್ತಾರಲ್ಲ ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ತೊಗೊಂಡು ಅದೇನೇನೋ ಕೇಳ್ತಿದ್ದಾರೆ. ಸೊ ಅದೊಂಥರ ತಲೆನೋವಾದ್ರೆ ಅನಿಸ್ಬಿಡ್ತು. ಮತ್ತು ಅದ್ರ ಜೊತೆ ಹಿಂದೆ ಒಬ್ಬ ಬರ್ತಾನೆ, ನಮಗೆ ನೆಮ್ಮದಿಯಾಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಡ್ಯೂಕ್ 250 ಅಡ್ವೆಂಚರ್ 250 ಡ್ಯೂಕ್ ಇದೆಯಲ್ಲ ಅದನ್ನು ಕೇಳಿದ್ದೆ, ತುಂಬ ಅಂದರೆ ತುಂಬ ಡಿಲೇ ಮಾಡಿಬಿಟ್ರು. ಸೊ ಅದಕ್ಕೆ ಸುಮ್ಮನೆ ಮಾಡಿದೆ. ಆಮೇಲೆ ಇನ್ನೊಂದು ಎರಡು ಮೂರು ವೀಡಿಯೋ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಸೊ ನನಗೆ ಟೈಮ್ ಸಿಕ್ತಿಲ್ಲ ನಿಜವಾಗ್ಲೂ. ಸೊ ಸಿಕ್ಕಿದ್ರೆ ಅದನ್ನು ವೀಡಿಯೋ ಮಾಡಾಕ್ತೀನಿ. ಸೊ ಇದೇ ಹೆಲ್ಮೆಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನೋಡಿ ಹೇಗಿದೆ ಇನ್ಮೇಲೆ ನೋಡಿ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಚಿನ್ ಮೌಂಟ್ ಹೇಳಿದ್ನಲ್ಲ, ಚಿನ್ ಮೌಂಟ್ ಇದೆ, ಇದನ್ನು ಇಲ್ಲಿ ಇಲ್ಲ ಹಾಕ್ಬೇಕು, ಅದನ್ನು ಹಾಕಿ ನಾನು ಫೋಟೋ ಹಾಕ್ತೀನಿ ಅಷ್ಟೇ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ಮುಂದೆ ಮುಂದೆ ಮೇಜರ್ ಅಪ್ಡೇಟ್ಸ್ ಎಲ್ಲ ಬರ್ತಿರುತ್ತೆ, ರೈಡ್ಸ್ ಹೋಗ್ತಿರ್ತೀವಿ, ಆಮೇಲೆ ಅಷ್ಟೇ, ಬೇರೆ ಏನಿಲ್ಲ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಗಾಯ್ಸ್. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್ ಫ್ರಮ್ ಕಿರಣ್. ಬಾಯ್ ಬಾಯ್.